ಫಸ್ಟ್ ಕನ್ನಡದಲ್ಲಿ ಅಷ್ಟು ವೆಬ್ ಸೀರೀಸ್ ಡಿಜಿಟಲ್ ಕಾಂಟೆಂಟಿಗೆ ಸ್ಪೇಸ್ ಇರಲಿಲ್ಲ ಅನಿಸ್ತು. ಸೊ ಸಕರ್ ಸ್ಟುಡಿಯೋದು ಲೂಸ್ ಕನೆಕ್ಷನ್ ನೋಡಿದ್ಮೇಲೆ ನಾನು ಏನಾದರೂ ಆ ಥರ ವೆಬ್ ಸೀರೀಸ್ ಡಿಜಿಟಲ್ ಕಾಂಟೆಂಟ್ ಮಾಡಬೇಕು ಅಂತ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ 3 ಪ್ರಾಜೆಕ್ಟ್ಸ್ ಮಾಡಿದ್ದೀವಿ. ಸೊ 2 ಊಟಲ್ ರಿಲೀಸ್ ಆಗ್ತಾ ಇದೆ. ಹೀಟ್ ಯು ರೋಮು ಆ್ಯಕ್ಚುಲಿ ಫಸ್ಟ್ ಪ್ರೊಡ್ಯೂಸ್ ಮಾಡಿದ್ದು. ಸೊ ಅದನ್ನು ನೆಕ್ಸ್ಟ್ ಬರುತ್ತೆ, ಒನ್ ಒ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಬರುತ್ತೆ. ನಿಮ್ಮ ಮನೆ ಕಡೆಯಿಂದ ಪ್ರೊಡಕ್ಷನ್ ಎಸೆನ್ಷಿಯಲಿ ನಿಮ್ಮ ಅಜ್ಜಿಯವರು ಒಂದು ಸ್ಟೆಪ್ಸನ್ನು ಹಾಕ್ಕೊಟ್ಟು ಇಂಡಸ್ಟ್ರಿನ ಮುಂದೆ ಹೋಗೋದಕ್ಕೆ ಅದೇ ದಾರಿದ್ದಲ್ಲಿ ಯಾವತ್ತಿಗೂ ಎಲ್ಲರೂ ಕೂಡ ನಡೀತಾರೆ. ಮತ್ತೊಂದು ಕಡೆ ಮಮ್ಮಿಯವರು ಗೀತಾಕ್ಕವರು ಅವರು ಕೂಡ ಒಂದು ಪ್ರೊಡಕ್ಷನ್ ಹೌಸನ್ನು ಶುರು ಮಾಡಿದ್ದಾರೆ. ಈಗ ನೀವು ಒಂದು ಪ್ರೊಡಕ್ಷನ್ ಶುರು ಮಾಡಿರುವಂಥದ್ದು, ಸೊ ಏನು ಇನ್ಸ್ಪಿರೇಷನ್ ಆಗಿರಿ ಪ್ರೊಡಕ್ಷನ್ ಹೌಸ್ ಶುರು ಮಾಡೋದಕ್ಕೆ? ಇನ್ಸ್ಪಿರೇಷನ್ ಅಂದರೆ ಮೇನ್ಲಿ ನನಗೆ ಡಿಜಿಟಲ್ ಕಾಂಟೆಂಟ್ ನನಗೆ ನೋಡೋದು ತುಂಬ ಇಷ್ಟ. ಸೊ ಕನ್ನಡಲ್ಲಿ ಯಾಕೆ ಮಾಡಬಾರ್ದು ಅನಿಸ್ತು. ಸೊ ಒಳ್ಳೆ ಸ್ಪೇಸ್ ಆ್ಯಕ್ಚುಲಿ ತುಂಬ ನ್ಯೂ ಟ್ಯಾಲೆಂಟ್ಸ್, ಆಮೇಲೆ ಒಳ್ಳೆ ಕಾಂಟೆಂಟ್ ಓರಿಯೆಂಟೆಡ್ ಸ್ಟಫ್ ಮಾಡಬೇಕು ಅಂತ ಡಿಸೈಡ್ ಪ್ಲ್ಯಾನ್, ಅದೇ ಪ್ಲ್ಯಾನ್. ನೀವು ಇಂಜಿನಿಯರಿಂಗ್ ಓದಿದ್ದೀರಿ ಆ್ಯಕ್ಚುಲಿ, ಬಟ್ ಈಗ ಸಿನಿಮಾ ಜರ್ನಿ ಶುರು ಮಾಡಿ ಪ್ಲ್ಯಾನಿಂಗ್ ಇದೆಯಾ? ಯಾಕಂದರೆ ಒಂದು ವೆಬ್ ಸೀರೀಸ್ ಮಾಡ್ತಾಯಿದ್ದೀರಿ, ಈ ಕಡೆ ಏನು ಕಿರುತೆರಲ್ಲಿ ಕೂಡ ಸೀರಿಯಲ್ಸ್ಗಳು ಮಾಡಿದ್ದೀರಿ, ಹಾಗಾಗಿ ಸಿನಿಮಾ ಶುರು ಮಾಡೋ ಪ್ಲ್ಯಾನಿಂಗ್ ಇದೆ ಪ್ರೊಡಕ್ಷನಲ್ಲಿ? ಹಾಂ, ಸಿನಿಮಾ ಪ್ಲ್ಯಾನ್ ಇದೆ, ಬಟ್ ಮೇನ್ಲಿ ಓ ಟಿ ಟಿಗೇನೆ. ಇದು ಅದೇ ಪ್ಲ್ಯಾನ್, ಶಾರ್ಟ್ ಮೂವೀಸ್, 2-hour ಮೂವೀಸ್, ಒನ್ ಆ್ಯಂಡ್ ಅ ಪಿ ಆರ್ ಕೆ ಮಾಡ್ತಾ ಇದ್ದಾರಲ್ಲ. ಸೊ ಆನ್ ದ ಸಿಮಿಲರ್ ಲೈನ್, ಸ್ವಲ್ಪ ರಿಫ್ರೆಶಿಂಗ್ ಕಾಂಟೆಂಟ್, ನ್ಯೂ ಸ್ಟೋರೀಸ್ ಎಲ್ಲ ಮಾಡ್ತಾರೆ. ಈ ಪ್ರೊಡಕ್ಷನ್ ಮಾಡೋ ಅಂತ ವಿಚಾರದಲ್ಲಿ ನಿಮ್ಮ ಅಜ್ಜಿ ಭಾರತಮ್ಮರು ಎಷ್ಟು ಇನ್ಸ್ಪೈರ್ ಆಗಿದ್ದಾರೆ ನಿಮಗೆ ಎಸ್ಪೆಷಲಿ? ಆ್ಯಕ್ಚುಲಿ ಅಜ್ಜಿ ವರ್ಕ್ ಮಾಡಬೇಕಂದ್ರೆ ನಾನು ತುಂಬ ಚಿಕ್ಕವಳಾಗಿದ್ದೆ. ಸೊ ನಾನು ಅಷ್ಟು ಪ್ರೊಡ್ಯೂಸರ್ ಆಗಿ ನೋಡಿಲ್ಲ, ಬಟ್ ಕೇಳಿದಾಗ ತುಂಬ ಇನ್ಸ್ಪೈರ್ ಆಗುತ್ತೆ. ಅವರು ವೆರಿ ಸ್ಟ್ರಾಂಗ್ ವಿಮೆನ್, ಸೊ ತುಂಬ ಇನ್ಸ್ಪಿರೇಷನ್ ಇದೆ. ಅವರು ತುಂಬ ಚೇಂಜ್ ಮಾಡಿದ್ರು ಇಂಡಸ್ಟ್ರಿಯಲ್ಲಿ. ಸೊ ಇಂಜಿನಿಯರಿಂಗ್ ಎಜುಕೇಷನ್ ಮುಗಿಸಿ ಸಿನಿಮಾ ಈ ಲೈನಿಗೆ ಬಂದಾಗ ಶಿವಣ್ಣ ಅವರ ಜೊತೆ ಗೀತಾ ಕಟ್ಟಿ ಯಾವ ಥರ ಸಪೋರ್ಟ್ ಕೊಟ್ಟರು? ತುಂಬ ಸಪೋರ್ಟ್ ಕೊಟ್ಟರು. ಜಾಸ್ತಿ ಏನೂ ಹೇಳಿಲ್ಲ, ನೀನು ಏನಿಷ್ಟ ಮಾಡ್ಕೊಂಡು ಹೋಗು, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಅಷ್ಟೇ. ಕತೆನಲ್ಲಿ ಹೇಗೆ ಫೈನಲ್ ಮಾಡ್ತೀರಿ ನೀವು? ಒಂದು ಕುತೂಹಲ, ಯಾಕಂದರೆ ಮಮ್ಮಿ ಪಪ್ಪ ಜೊತೆ ಮಾತಾಡಿದ್ರೆ ಸಿನಿಮಾ ಕುಟುಂಬ ಇರೋದ್ರಿಂದ ಅವ್ರಿಗೆ ಚರ್ಚೆ ಮಾಡಿ ಡಿಸೈಡ್ ಮಾಡ್ತಾರೆ. ನೀವು ಒಂದು ಟೀಮ್ ಏನಾದರು ಮಾಡಿ ಮಾಡ್ಕೊಂಡಿದ್ದೀರಾ? ಟೀಮ್ ಥರ ಏನೂ ಇಲ್ಲ, ನಾನೇ ಸ್ಟೋರಿ ಕೇಳ್ತೀನಿ. ಡ್ಯಾಡ್ ಮಾಮ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಮೇನ್ಲಿ ಡ್ಯಾಡ್ ಜೊತೆ ಕೂತ್ಕೊಂಡು, ನಾನು ಡ್ಯಾಡು ಜಾಸ್ತಿ ವೆಬ್ ಸೀರೀಸ್ ನೋಡ್ತೀವಿ ಒಟ್ಟಿಗೆ. ಸೊ ಡಿಸ್ಕಸ್ ಮಾಡಿಬಿಟ್ಟು ಚೆನ್ನಾಗಿದೆ ಅನಿಸಿದ್ರೆ ಡ್ಯಾಡು ಒಂದೊಂದು ಸತಿ ಕೇಳ್ತಾರೆ, ಬಟ್ ಮೇನ್ಲಿ ನಾನೇ ಕೇಳೋದು ಅಷ್ಟೇ.